ನಮಸ್ಕಾರ ಪ್ರಿಯ ವೀಕ್ಷಕರೇ, ಈಗ ನೀವು ನಿಮ್ಮ ಶತ್ರುಗಳನ್ನು ನಿಮಗೆ ಶತ್ರುಗಳಿರ್ತಾರೆ ಅವ್ರನ್ನ ಉಚ್ಚಾಟನೆ ಮಾಡಿ ನಿಮ್ಮ ಜಾಗದಿಂದ ಅವ್ರನ್ನ ಓಡಿಸೋದಕ್ಕೆ ಈ ಯಂತ್ರ ಇದು. ನಿಮ್ಮ ಶತ್ರುಗಳನ್ನ ದೂರ ಮಾಡೋಕ್ಕೆ ಇದನ್ನು ಯಾವ ರೀತಿ ಮಾಡಬೇಕು ಅಂದರೆ, ಅಮಾಸೆ ಹುಣ್ಣಿಮೆಯೊಳಗೆ ಇದನ್ನು ಜಪ ತಪ ಮಾಡ್ತಾ ಇರಬೇಕು. ಜಪ ತಪ ಮಾಡಿಕೊಂಡು ಇದು ಸಿದ್ಧಿ ಆಗ್ತಾ ಇರಬೇಕು. ನೀವು ಹೇಳ್ತಾ ಹೋಗ್ತಾ ಹೋಗ್ತಾ ಇದಕ್ಕೆ ತುಂಬ ಶಕ್ತಿ ಬರುತ್ತೆ. ನೀವು ಈ ಮಂತ್ರನ ಹೇಳ್ಕೊತಾ ಇರಬೇಕು. ಈ ಮಂತ್ರನ ಹೇಳೋದ್ರಿಂದ ನಿಮ್ಮ ಶತ್ರುಗಳು ನಿಮಗೆ ತುಂಬ ತೊಂದರೆ ಕೊಡ್ತಾ ಇರ್ತಾರೆ, ಕಾಟ ಕೊಡ್ತಿರ್ತಾರೆ, ಅವ್ರನ್ನ ಕಟ್ ಮಾಡೋದು. ಇವಾಗ ಬೇರೆ ಒಬ್ಬ ಪರಸ್ತ್ರೀಯ ಸಂಘ ಮಾಡಿರ್ತಾರೆ, ಅವ್ರ ಕಟ್ ಮಾಡೋದು. ಬೇರೆ ಪುರುಷನ ಸಹವಾಸ ಮಾಡಿರ್ತಾರೆ, ಅವ್ರನ್ನ ಕಟ್ ಮಾಡೋದು, ಅವ್ರನ್ನ ಕಟ್ ಮಾಡಿ ಉಚ್ಚಾಟನೆ ಮಾಡಿ ಓಡಿಸೋದು. ಈ ರೀತಿಯಾಗಿ ಇದು ಉಚ್ಚಾಟನೆ ಮಂತ್ರ. ಇದು ಉಚ್ಚಾಟನೆ ಮಾಡೋದು ಯಾವ ರೀತಿ ಅನ್ನೋದು ನಿಮ್ಗೆ ಹೇಳ್ತೀನಿ. ನೀವು ಇದಕ್ಕೆ ಮಂತ್ರ ನೋಡಿ, ಅದು ಕೊಟ್ಟಿದ್ದೀನಿ, ಅದು ಮಂತ್ರ ಹೇಳ್ಕೋಬೇಕು. ಅವ್ರ ಹೆಸ್ರಿಗೆ ಕೊಟ್ಟಿದ್ದೀನಿ, ಅದನ್ನು ಹೆಸರು ಬರ್ಕೋಬೇಕು. ಹೆಸರು ಬರ್ಕೊಂಡಾದಮೇಲೆ ಉಚ್ಚಾಟನಂ ಕುರು ಕುರು ಅಂತ ಕುರು ಅಂತ ಹೇಳಬೇಕು. ನೀವು ಅಲ್ಲಿ ಮಂತ್ರ ಕೊಟ್ಟಿದ್ದೀನಿ, ಅದನ್ನು ಹೇಳ್ಕೊಳ್ಳಿ. ಇವಾಗ ಅದನ್ನು ಮಾಡೋ ರೀತಿ ಹೆಂಗೆ ಅಂತ ಹೇಳ್ತೀನಿ. ಇದನ್ನು ಅಮಾವಾಸ್ಯೆ ದಿವಸ ಪ್ರಾರಂಭ ಮಾಡಬೇಕು. 108 ಸತಿ ಜಪಿಸಬೇಕು. ಸಿದ್ಧಿ ಮಾಡ್ಕೊತಾನೆ ಇರಬೇಕು ಇದನ್ನು. ಆಮೇಲೆ ಸ್ತ್ರೀಯಾಗಲಿ ಪುರುಷನಾಗಲಿ ಯಾರೇ ಆಗಲಿ, ನೀವು ನಿಮ್ಮಿಂದ ದೂರ ಆಗಬೇಕು ಅಂದರೆ, ಅವರನ್ನು ದೂರ ಮಾಡಿ ಅವ್ರನ್ನ ಕಟ್ ಮಾಡಿ ಅವ್ರನ್ನ ಓಡಿಸ್ಬೇಕು ಅಂದರೆ, ನೀವು ಅಮಾವಾಸ್ಯೆ ದಿವಸ ಕೂತ್ಕೊಂಡು ಒಂದು ಭೋಗಿ ಮರದ ವೃಕ್ಷದ ಕೆಳಗೆ ಕೂತ್ಕೋಬೇಕು. ಇಲ್ಲ ಅಂದರೆ ಭೋಗಿ ಮರದ ಬಾಗಿ ಮರ ಅಂತಾರೆ ನೋಡಿ, ಬಾಗಿ ಮರ ಅನ್ನೋ ಮರದ ಕೆಳಗೆ ಆ ಮರದ ಒಂದು ಕಡ್ಡಿನ ತೊಗೊಂಡು ಬಂದು ಅದನ್ನು ಉಚ್ಚಾಟನಾ ಮಂತ್ರ ಹೇಳ್ಕೊಂಡು ನೀವು ಆ ಜಾಗದ ಮತ್ತೆ ಅದನ್ನು ನೀವು ಉಚ್ಚಾಟನೆ ಮಂತ್ರ ಹೇಳಬೇಕು. ನಿಮ್ಮ ಮತ್ತೆ ಉಚ್ಚಾಟನ ಮಂತ್ರ ಹೇಳಿ ನಿಮ್ಮ ಶತ್ರುವಿನ ಹೆಸರನ್ನ ಸೇಳ್ಕೊಂಡು ಮತ್ತು ಆ ವೃಕ್ಷದ ಕೆಳಗೆ ನೀವು ಕೂತ್ಕೋಬೇಕು. ಕೂತ್ಕೊಂಡು ಅದರ ಕಡ್ಡಿನ ಒಂದು ತಗೋಬೇಕು. ತಗೊಂಡಾದ ನಂತರ ನೀವು ಆ ಕಡ್ಡಿನ ಮತ್ತು ಅದು ಮಂತ್ರ ಎಲ್ಲ ಹೇಳಾದ್ಮೇಲೆ ಅದನ್ನು ಮುರಿದ್ಬಿಟ್ಟು ಅದನ್ನು ಹರಿಯೋ ನೀರಿನಲ್ಲಿ ಹಾಕ್ಬಿಡಬೇಕು. ಆ ಕಡ್ಡಿನ ಒಂದು ಬಾಗಿ ಗಿಡ ಅಂತಾರಲ್ಲ, ಅದರಲ್ಲ ಒಂದು ಕಡ್ಡಿ ತೊಗೋಬೇಕು. ಆ ಕಡ್ಡಿನ ತೊಗೊಂಡು ಆ ಮಂತ್ರನ 108 ಸತಿ ಹೇಳಿಬಿಟ್ಟು ಅರಿಯೋ ನೀರು ಹರ್ಕೊಂಡು ಹೋಗಬೇಕು. ಆ ನೀರಿನಲ್ಲಿ ಆ ಕಡ್ಡಿನ ಮುರಿದ್ಬಿಟ್ಟು ಅದನ್ನು ಮಂತ್ರ ಹೇಳ್ಬಿಟ್ಟು ಅದನ್ನು ನೀರಲ್ಲಿ ಬಿಟ್ಟುಬಿಡಬೇಕು. ಆಗ ಅವರು ಊರನ್ನು ಬಿಟ್ಟು ನಿಮ್ಮನ್ನ ಮನೆಯಲ್ಲಿ ಕಾಟ ಕೊಡ್ತಿರೋರು ಬಿಟ್ಟು ನಿಮ್ಮನ್ನು ಬಿಟ್ಟು ಅವರು ಹೇಳ್ದೆ ಕೇಳದೆ ಅವರು ಆ ಸ್ಥಳನ ಬಿಟ್ಟು ಓಡ್ತಾರೆ. ಮತ್ತು ನೀವು ಮಂತ್ರದ ಹತ್ರ ನೀವು ಖಾಲಿ ಇರೋ ಜಾಗದಲ್ಲಿ ಅವ್ರ ಹೆಸ್ರನ್ನ ನೀವು ಬರ್ಕೋಬೇಕು. ನಿಮ್ಮ ಶತ್ರು ಹೆಸ್ರನ್ನ ಬರ್ಕೋಬೇಕು. ಹೆಸ್ರನ್ನ ಹೇಳ್ಕೊಂಡು ನೀವು ಮಂತ್ರ ಹೇಳಬೇಕು. ಅವರ ಶತ್ರುಗಳ ಹೆಸ್ರನ್ನ ಹೇಳ್ಕೊಂಡು ನೀವು ಅವ್ರನ್ನ ನೀವು ಹೆಸ್ರನ್ನ ಹೇಳ್ಕೊಂಡು ಇದನ್ನು ನೀವು ಮಂತ್ರ ಹೇಳ್ತಾನೆ ಇರಬೇಕು. ಆಗ ಅವರು ನಿಮ್ಮ ಬಿಟ್ಟು ಅವರು ದೂರ ಆಗ್ತಾರೆ. ನಿಮ್ಮ ಶತ್ರುಗಳು ನಿಮ್ಗೆ ಕಾಟ ಕೊಡ್ತಿರೋರನ್ನ ನಿಮಗೆ ನಾನಾ ರೀತಿಯಾಗಿ ಕಾಟ ಕೊಡ್ತಿದ್ದಾರೆ ಅಂತ ಹೇಳ್ತಿದ್ದೀರಲ್ವಾ, ನಮ್ಮ ಶತ್ರುಗಳು ನಮಗೆ ತುಂಬ ತೊಂದರೆ ಕೊಡ್ತಾ ಇದ್ದಾರೆ, ಎಲ್ಲೆಲ್ಲೋ ಹೋಗಿ ಏನೇನೋ ಮಾಡ್ತಾ ಇದ್ದಾರೆ ಅಂತಾರಲ್ಲ ಅಂತಿರಲ್ವಾ, ಆ ಶತ್ರುಗಳನ್ನ ನಿಮ್ಮಿಂದ ದೂರ ಮಾಡಿ. ಅವಾಗ ಅವರು ನಿಮ್ಮನ್ನು ಬಿಟ್ಟು ದೂರ ಆಗ್ತಾರೆ. ಅವರೇ ದೇಶ ಬಿಟ್ಟು ಮನೆ ಬಿಟ್ಟು ದೂರ ಆದಮೇಲೆ ನಿಮಗೆ ತೊಂದರೆ ಕೊಡೋಕ್ಕೆ ಬರೋದಿಲ್ಲ. ನಿಮಗೆ ಶತ್ರುಗಳಾಗಿದ್ದರೆ ಮಾತ್ರ ಮಾಡಿ, ಸುಮ್ಮನೆ ಏನೋ ಒಂದು ರೀತಿಯಲ್ಲಿ ನಿಮಗೇನೋ ಅವ್ರ ಮೇಲೆ ಕೋಪ ಬಂದುಬಿಟ್ಟು ಹಿಂಗೆಲ್ಲ ಮಾಡಬೇಡಿ. ನಿಮಗೆ ತುಂಬ ತೊಂದರೆ ಕೊಟ್ಟು ನಿಮ್ಮನ್ನು ಅವಮಾನ ಅಪಮಾನ ಮಾಡ್ತಿರೋರಿಗೆ, ನಿಮ್ಮ ಜೀವನದಲ್ಲಿ ನಾನಾ ರೀತಿ ತೊಂದರೆ ಕೊಟ್ಟು ಜಿಗುಸೆ ಮಾಡಿರೋಂಥವ್ರನ್ನ ಉಚ್ಚಾಟನೆ ಮಾಡಿ ಓಡಿಸ್ರಿ. ಅದರಿಂದ ಏನೂ ತಪ್ಪಿಲ್ಲ. ಸುಮ್ಮನೆ ಕೋಪ ತಾಪಗಳು ಮಾಡ್ಕೊಂಡು ಮಾಡೋದ್ರಿಂದ ತಪ್ಪಾಗುತ್ತೆ. ಅದರಿಂದ ನಿಮಗೆ ತುಂಬ ಕಷ್ಟ ಕೊಡ್ತಿರೋರನ್ನ, ನಿಮ್ಮ ಸಂಸಾರದಲ್ಲಿ ನುಗ್ಗಿ ನಿಮ್ಮ ಸಂಸಾರದಲ್ಲಿ ಅಲ್ಲೋಲು ಕಲ್ಲೋಲು ಮಾಡ್ತಿರೋರನ್ನ ಉಚ್ಚಾಟನೆ ಮಾಡಿ ಅವ್ರನ್ನ ಓಡಿಸಿ ತಪ್ಪೇ ಇಲ್ಲ. ನೀವು ಆ ಬಾಗಿ ಮರದ ಒಂದು ಕಡ್ಡಿನ ತಗೊಳ್ಳಿ. ಆ ಕಡ್ಡಿನ ತಗೊಂಡು ಮಂತ್ರನ ಹೇಳ್ಕೊಂಡು ಆ ಮಂತ್ರ ಹೇಳ್ಕೊಂಡು ನೀವು ಆ ಕಡ್ಡಿನ 108 ಆದಮೇಲೆ ಆ ಕಡ್ಡಿನ ತೆಗೆದು ನಿಮ್ಮ ಎರಡು ತುಂಡು ಮಾಡಿಬಿಟ್ಟು ಅರಿಯೋ ನೀರಿನಲ್ಲಿ ಹಾಕ್ಬಿಡಬೇಕು. ಆಗ ಅವರು ಅದೇ ತರಿ ಆ ಜಾಗ ಬಿಟ್ಟು ಆ ಊರು ಬಿಟ್ಟು ಅವರು ಆ ಜಾಗ ಬಿಟ್ಟೇ ಅವ್ರು ಓಡೋಗ್ತಾರೆ. ಅದು ಇದು ಉಚ್ಚಾಟನೆ ಮಂತ್ರ. ನೀವು ಕೇಳ್ತಿದ್ದೀರಲ್ವಾ, ಅವು ಕಟ್ ಮಾಡೋದಕ್ಕೆ ನಮಗೆ ಮಂತ್ರ ಕೊಡಿ ಮಂತ್ರ ಕೊಡಿ ಅಂತಿದ್ರಿ. ಅದೇ ನೋಡಿ, ಇದು ಕಟ್ ಮಾಡೋಕ್ಕೆ ಯಾರನ್ನ ಅಂದರೆ ಉಚ್ಚಾಟನೆ ಮಾಡೋದು ಅಂದರೆ ಅವ್ರನ್ನ ಓಡಿಸೋದು ಅದೇ. ಅದರಿಂದ ಇದು ಉಚ್ಚಾಟನೆ ಮಂತ್ರ. ಇನ್ನೂ ಹಲವಾರು ರೀತಿಯಲ್ಲಿ ನಾನು ಹೇಳ್ತೀನಿ, ಇದನ್ನು ನಿಮ್ಮ ಶತ್ರುಗಳನ್ನ ಉಚ್ಚಾಟನೆ ಮಾಡಿ ಓಡಿಸಿರಿ ಪ್ರಿಯ ವೀಕ್ಷಕರೇ. ಇದರಿಂದ ನಿಮಗಿಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.